ಹಲೋ, ಹಲೋ, ಆಹೋರತ್ರ ಅವರಾ ಯಾರಿದು? ಸರ್? ನಮಸ್ತೆ. ಇಲ್ಲಿ ಅವರು ಇಲ್ಲಿ ಯಾರು ಇಲ್ಲ, ಅಹೋರಾತ್ರ ಇದ್ದಾನೆ. ಆಹೋರತ್ರ ಅವ್ರ ಹತ್ರ ಮಾತಾಡ್ಬೇಕು ನಾನು. ಅಹೋರಾತ್ರ ಅವ್ರು ಇಲ್ಲ, ಇಲ್ಲಿ ಅಹೋರಾತ್ರ ಇದ್ದಾನೆ. ಆಹೋರತ್ರ ಹಾಂ, ಸರ್ ನಮಸ್ತೆ. ಏನ್ ಹೇಳಮ್ಮ? ಸರ್ ತುಮಕೂರಿಂದ ಮಾತಾಡ್ತಾ ಇರೋದು. ಏನ್ ಹೇಳಮ್ಮ? ಸರ್, ನನ್ ಮನೆ ಕಟ್ತಾ ಇದ್ದೀನಿ, ಮತ್ತೆ ಮಕ್ಳು ಬಗ್ಗೆ ಕೇಳ್ಬೇಕಾಯ್ತು. ಸಾಲ ಎಷ್ಟಿದೆ? ಸರ್, ಸಾಲ ಅಂತ ಇದುವರೆಗೂ ಏನು ಇಲ್ಲ. ಜಮೀನಿಟ್ಟು ಒಂದ್ ಸ್ವಲ್ಪ ಮಾರಿ ಇರೋ, ಇಷ್ಟು ದಿನ 20 ವರ್ಷ ಆಯ್ತು ಮದ್ವೆ, ಇಷ್ಟು ದಿನ ಬಾಡಿಗೆ ಮನೇಲಿದ್ದೋ, ಇವಾಗ ಮಕ್ಳೆಲ್ಲ ಮದ್ವೆಗೆ ಬಂದು ಅಂತ ಹೇಳಿ ಇವಾಗ ಮನೆ ಕಟ್ತಾ ಇದೀವಿ. ಆಯ್ತು. ಆ ಮನೇಲಿ ಎಷ್ಟ್ ದಿನ ಇರ್ತೀವಿ ನಾವು? ಅದು ದೇವ್ರ ಇಚ್ಛೆ. ಓಕೆ, ಎಷ್ಟು ಮ್ಯಾಕ್ಸಿಮಮ್? ಒಂದೊಂದು ಇನ್ನೊಂದು 80. ಇವಾಗ ಎಷ್ಟಮ್ಮ ನಿನ್ ವಯಸ್ಸು? ನನಗೆ 34 ಸರ್. 34 ಅಂದ್ರೆ 40 ಅಂತ ಇಟ್ಕೊ, 60, 20, ಇನ್ನು 85 ವರ್ಷ, 84 ವರ್ಷ ಇರ್ತೀಯ ಆ ಮನೇಲಿ. ಜಿ ಮತ್ತೆ ಏನಾಗುತ್ತೆ ಆ ಮನೆ? ಅಗ್ರಜಾ, ಅದು ಮನೆ ಏನಾಗುತ್ತೆ, ಮತ್ತೆ ನನ್ನ ಮಕ್ಕಳಿಗೆ ಪಾಲಾಗುತ್ತೆ ಹೌದಾ? ಅಷ್ಟು ನಂಬಿಕೆ ನಿಮ್ಗೆ? ಅಂದ್ರೆ ಈಗ ನನ್ನ ತಂದೆ ತಾಯಿ ತಾತ ಅಜ್ಜ ಅದೇ ರೀತಿ ಜೀನ್ಸ್. ಓಕೆ, ಇವಾಗ ನಿಮ್ಮ ತಂದೆ ತಾಯಿ ಕಟ್ಟಿರೋ ಮನೆ ಏನಾಯ್ತು? ನನ್ನ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಬಂದ್ನಲ್ಲ. ಓಕೆ, ಹೆಣ್ಣು ಮಕ್ಕಳಿಗೆ ಆಸ್ತಿ ಇಲ್ಲ, ಹಕ್ಕಿಲ್ವಾ? ಇದೆ ಮತ್ತೆ ಅಂದ್ರೆ ಈಗ ಅಮ್ಮ ಅಪ್ಪ ಇದಾರಲ್ಲ, ಅವರು ಚೆನ್ನಾಗಿರ್ಲಿ, ಆ ನಂತರ ಅವರು ಹೋದ ನಂತರ ನಾವು ತಗೋಣ. ಓಕೆ, ಈಗ ನೀವು ಈ ಅವ್ರಿಗೆ ಮನೆ ಕಟ್ಟೋದಕ್ಕೆ ಆಯ್ತಮ್ಮ, ಸಾಲ ಮಾಡೋದಿಲ್ಲ. ಸಾಲ ಮಾಡ್ಬೇಕು ಅಗ್ರಜ. ಓಕೆ, ಸಾಲ ಮಾಡೋದಾದ್ರೆ ಕಟ್ಬೇಡ. ಮತ್ತೆ ಈಗ ಮನೆ ಅರ್ಧಕ್ಕೆ ನಿಂತಿದೆ. ಏನಾಗಲ್ಲ, ಅರ್ಧದಕ್ಕೆ ನಿಂತಿರ್ಲಿ, ಮಿಕ್ಕಿರೋ ಅರ್ಧ ಮತ್ತೆ ಕಟ್ಟಿದ್ರೆ ಆಯ್ತು. ಮತ್ತೆ ಈಗ ಬಾಡಿಗೆ ಮನೇಲಿ ಇದ್ದೀವಿ. ಏನಾಗಲ್ಲ, ಬಾಡಿಗೆ ಮನೆಯಲ್ಲಿ ಯಾರು ಪ್ರಾಣ ಹೋಗಲ್ವಲ್ಲ, ಅಹೋರಾತ್ರ ಕೂಡ ಬಾಡಿಗೆ ಮನೇಲಿ ಇರೋದು. ಇನ್ನು ಬಾಡಿಗೆ ಮನೆ ನಮ್ಗೆ ಇಷ್ಟ ಬಂದಾಗ ಬಿಡ್ಬೋದು. ಹೌದು, ಅಹೋರಾತ್ರ ಸಾಲ ಮಾಡೋದಾದ್ರೆ ಅಹೋರಾತ್ರ ಫೋನ್ ಕೂಡ ಮಾಡ್ಬಿಡಿ ನೀವು. ಇಲ್ಲ ಅಗ್ರಜ, ಮಾಡಲ್ಲ ಅಗ್ರಜ. ಮತ್ತೆ ಮಕ್ಕಳ ಎಜುಕೇಶನ್ ಬಗ್ಗೆ ಮನೇಲಿ ಹೇಳಿದ ಮಾತು ಕೇಳೋದಿಲ್ಲ, ಅವಳು ದೊಡ್ಡವಳಾಗ್ಲಿ. ಅದು ಇಂಪಾರ್ಟೆಂಟ್, ನೀವು ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ ಅನ್ನೋದು ಅದು ನಿಮ್ ಸ್ವಾರ್ಥ ಅಷ್ಟೇ. ಯಾಕೆ ಕೇಳ್ಬೇಕು ಮಕ್ಕಳು ನೀವು ಹೇಳಿದ ಮಾತು? ಯಾಕೆ ಕೇಳ್ಬೇಕು ಹೇಳು? ನೀ ಈಗ ಏನ್ ನನ್ನ ಮಾತು ಹೇಳ್ತೀಯ ಕೇಳಕ್ ಹೇಳು, ಏನಂತ ಹೇಳ್ತೀಯ? ಓದ್ಕೋ ಓದ್ಕೋ ಅಂತ ಹೇಳ್ತೀಯಲ್ವಾ? ಹೌದು ಹೌದು ಅಗ್ರಜ. ಯಾಕೆ ಓದ್ಕೋಬೇಕು? ಓದಿದ್ದೆ ಓದ್ರ ಅಂತ ಏನು ಪ್ರಯೋಜನ? ಇನ್ ಬೇರೆ ವಿದ್ಯೆನೇ ಇಲ್ವಾ ಮಕ್ಕಳಿಗೆ? ಬೇರೆ ಕೆಲ್ಸನೇ ಇಲ್ವಾ? ಟಿವಿ ನೋಡಂಗಿಲ್ಲ, ಮೊಬೈಲ್ ಆಡಂಗಿಲ್ಲ, ಆಟ ಆಡಂಗಿಲ್ಲ, ಖೋಖೋ ಆಡಂಗಿಲ್ಲ, ಕಬಡ್ಡಿ ಆಡಂಗಿಲ್ಲ, ಊರ್ ಸುತ್ತಂಗಿಲ್ಲ, ಮತ್ತೆ ತರಕಾರಿ ಮಾತ್ರ ತಂದ್ಕೊಡ್ಬೇಕು. ಹೋಗ ತರಕಾರಿ ತಂದ್ಕೊಡು, ಬಂದ ತಕ್ಷಣ ಹೌದು ಓದ್ಕೊಳ ಅಗ್ರಜ, ಓದ್ಕೊಳ ಓದ್ಕೊಳ. ಹೌದು ಹೌದು. ಆಹಾ, ಇದ್ರ ಬದಲು ಈ ಮನೆ ಕಟ್ಟು, ಮನೆ ನಿಮ್ ಮಕ್ಕಳಿಗೆ ಉಪಕಾರ ಆಗಬೋ. ಅಗ್ರಜ, ನೀನು ನಿನ್ನ ಮಕ್ಕಳಿಗೆ ಕೊಡೋ ಪ್ರೀತಿ ಇದೆಯಲ್ಲ, ಅದು ಅಗ್ರಜ. ಶಾಶ್ವತವಾಗಿ ಅವ್ರ ಮನೇಲಿ ಅವ್ರ ಮನ್ಸಲ್ಲಿ ತುಂಬ್ಕೊಂಡ್ಬಿಡುತ್ತೆ. ಅಗ್ರಜ, ಏ ಮಕ್ಕಳು ನಿನ್ನ ಮಾತು ಯಾಕೆ ಕೇಳ್ಬೇಕು ನಂಗೆ ಅರ್ಥ ಆಗ್ತಿಲ್ಲ. ನೀನು ಹಸಿವಾದ್ರೆ ಅಮ್ಮ ನೆನಪಾಗ್ಬೇಕು ಮಕ್ಕಳಿಗೆ, ಆ ರೀತಿ ಸಾಕ್ಬೇಕು. ಇನ್ ಮಿಕ್ಕಿರೋದಮ್ಮ ನಾನು ಡ್ರಾಯಿಂಗ್ ಮಾಡ್ಬೇಕು ಅಂತಿದ್ದೀನಮ್ಮ ಅಂದ್ರೆ ಮಾಡ್ಕೋಬೇಕು. ಅಮ್ಮ ನಾನು ಈ ಮನೆ ಕಟ್ಟಬೇಕು ಅದು ಕಲ್ತ್ಕೋಬೇಕಮ್ಮ, ಕಾರ್ಪೆಂಟ್ರಿ ವಿದ್ಯೆ, ನಾನು ಈ ಮನೆ ಕಟ್ಟೋದು ಇಟ್ಟಿಗೆ ಇಡೋದು ಅದು ಕಲ್ತ್ ಏ ತೂ ಅದೆಲ್ಲ ನೀನ್ ಮಾಡಬಾರ್ದ, ಓದ, ನೀನ್ IAS ಆಫೀಸರ್ ಆಗ್ಬೇಕು ಅಂತ ನೀನ್ ಹೇಳೋದು. ಇರೋ ಮಧ್ಯ ಮಾತಾಡದಾರ ಇಟ್ಬಿಡ್ತೀನಿ ಫೋನ್ ಅಮ್ಮ, ತಪ್ಪಾಯ್ತು ನಿಮ್ಮಂತವ್ರ ಫೋನ್ ಎತ್ತದ್ ಬಿಟ್ನಲ್ಲ, ನಾವು ತುಂಬಾ ಇದಾಗತ್ತೆ. ಮಕ್ಕಳು ಇಲ್ಲಮ್ಮ ನಾನು ಬೇರೆ ಏನೋ ಈ ಕೆಲ್ಸ ಮಾಡಕ್ ಹೋಗ್ಬೇಕು, ನಾವ್ ವ್ಯವಸಾಯಕ್ಕೆ ಹೋಗ್ಬೇಕು ಅಂದ್ರೆ ಬೇಡ ಬೇಡ ಓದ್ಕೋ ಓದ್ಕೋ ಅಂತ ಅವ್ರ ಮಾತು ಯಾಕೆ ಕೇಳ್ಬೇಕು? ಯಾಕೆ ಕೇಳ್ಬೇಕು? ಅವ್ರಿಗೆ ಇಷ್ಟ, ಅವ್ರ ಇಚ್ಛೆ ತರ ಬಿಡ್ಬೇಕು. ಹಾ, ಅವ್ರೇನಾದ್ರು ಸುಳ್ಳು ಹೇಳಿದ್ರೆ ನೋಡಪ್ಪ, ಸುಳ್ಳು ಹೇಳಿದ್ರೆ ನನ್ನ ಹತ್ರ ಬರ್ಬೇಡ. ಸುಳ್ಳು ಹೇಳಿದ್ರೆ ಮಾತ್ರ ನಂಗೆ ಇಷ್ಟ ಆಗಲ್ಲ, ಸಾಲ ಮಾಡಿದ್ರೆ ಇಷ್ಟ ಆಗಲ್ಲ, ಜೂಜ್ ಆಡಿದ್ರೆ ನನಗೆ ಇಷ್ಟ ಆಗಲ್ಲ. ತಾಯಿ ತಂದೆ ಅಂದ್ರೆ ಅವ್ರಿಗೆ ಹುಚ್ಚಿಡಿಸ್ಬೇಕು. ತಾಯಿ ತಂದೆ, ನಮ್ ತಂದೆ ನನ್ನ ಮಾತು ಬಿಟ್ರೆ ಸಾಕು ನನ್ನ ಜೀವನ ಬೇಜಾರಾಗತ್ತೆ ಅನ್ನೋ ಭಾವನೆಗೆ ನೀವು ಪ್ರೀತಿ ಮತ್ತೆ ಸ್ವಾತಂತ್ರ್ಯ ಕೊಡ್ಬೇಕು. ಸೌಜನ್ಯ ಕಲಿಸುವುದಲ್ಲ ಅದು, ಬರುವುದು. ಕದ್ದು ಮುಚ್ಚಿ ಮಾಡ್ತಾರಷ್ಟೇ. ನೀವು ಹೇಳಿದ ಮಾತು ಕೇಳ್ಬೇಕು ಅನ್ಕೋತಿರಲ್ಲ, ಅಲ್ಲೇ ಎಡವೋದು ನೀವು. ನಿಮ್ ಕಟ್ಟ ಮನೆ ಇದೆಯಲ್ಲ, ಅಗ್ರಜ ನಿಜ ಹೇಳ್ತಾ ಇದೀನಿ, ಹೂ ಅಂದ್ರೆ ಹೂ ಅನ್ನು, ಇಲ್ಲ ಅಂದ್ರೆ ಇಲ್ಲ ಅನ್ನೋ.
ಹಾ ಹೇಳಿ ನಿನ್ನ ಹೇಗಾಯ್ತು? ಮಕ್ಕಳು ಅಣ್ಣ ಅಮ್ಮ ನಮ್ಗೆ ಬಾಡಿಗೆ ಮನೆನೇ ಇರ್ಲಿ ಅಂತ ಇದ್ರೆ ಕೇಳು, ಸುತ್ತಮುತ್ತಲಿರೋ ಫ್ರೆಂಡ್ಸ್ಗೋಸ್ಕರ. ನೀವು ಹೌದೌದು. ಸ್ವಂತ ಮನೆಗೆ ಹೋಗೋದು ಬೇಡಮ್ಮ ಅಂತಾರೆ ನಿಮ್ ಮಕ್ಕಳು. ಯಾಕೆ ಗೊತ್ತಾ, ಅವ್ರಿಗೆ ಹಾ ಪ್ರೀತಿ ಬೇಕೋ, ನೀನ್ ಕಟ್ಟೋ ಮನೆ ಬೇಕಾಗಿಲ್ವಾ? ಹೌದು ಹೌದು ಅವ್ರಜ್ಜ. ನೀವು ಹಾ ಮದ್ವೆಗಳಲ್ಲಿ ಹೋದ್ರೆ ನಿಮ್ ಸ್ವಂತ ಮನೆ ಆಗಿದೆ, ಗೃಹ ಪ್ರವೇಶ ಮನೆ ಖರ್ಚಿಗಿಂತ ಜೋರಾಗಿ ಮಾಡೋದು, ಇದು ನಿಮ್ಮ ಹುಚ್ಚು. ನಿಮ್ ಮನೆಯಲ್ಲಿರೋ ಪದಾರ್ಥಗಳು ಬೇರೆಯವ್ರಿಗೆ ಇಷ್ಟ ಆಗ್ಬೇಕು. ಬನ್ನಿ ಬನ್ನಿ ಕಿಚನ್ ನೋಡಿ, ಬನ್ನಿ ಬನ್ನಿ ರೂಮ್ ನೋಡಿ, ಅವನಿಗೆ ಇಂಟ್ರೆಸ್ಟ್ ಇರುತ್ತೋ ಇಲ್ವೋ. ಬಾತ್ರೂಮ್ ಫಿಟ್ಟಿಂಗ್ಸ್ಗೆ ನಿಮ್ಮ ಬಡ್ಜೆಟ್ 70,000 ಇದ್ರೆ ನೀವು ಬಾತ್ರೂಮ್ ಅಂಗಡಿಗೆ ಹೋದ್ರೆ ಸಾಕು. ಇನ್ನು 20,000 ಜಾಸ್ತಿ, ಇದು 30,000 ಜಾಸ್ತಿ, ಅದು 2 ಲಕ್ಷ ಆಗೋಗುತ್ತೆ. ಅದು ನಿಮ್ ಮನಸ್ಸನ್ನ ಬಿಟ್ಬಿಟ್ಟಿದ್ದೀರಿ ನೀವು. ಡೀಲ ಬದುಕು ಇಂಪಾರ್ಟೆಂಟ್. ಮತ್ತೆ ಇವಾಗ ಸಾಲ ಬೇರೆ ಮಾಡ್ತಾ ಇದೀರಿ ಮಕ್ಕಳು. ಅಮ್ಮ ನಂಗೆ ಸೈಕಲ್ ಬೇಕು ಅಂದ್ರೆ 20 ವರ್ಷ ಇನ್ಸ್ಟಾಲ್ಮೆಂಟ್ಸ್ ಅಲ್ಲೇ ತಳ್ಳಿಬಿಡ್ತೀರಿ ಅವ್ರ ಆಸೆಗಳನ್ನ. ಅಗ್ರಜ ಈ ಮಾತು ಸತ್ಯ. ಯಾಕಂದ್ರೆ ಅವಳು ಚಿಕ್ಕವಳಿಂದ ಇದುವರೆಗೂ ಡಿಗ್ರಿ ಬಂದಾಗಿಂದ ಇದನ್ನ ಕೇಳಿದಳೆ ಅಗ್ರಜ. ನಾವು ತಕ್ಕೊಳಕ್ಕೆ ಆಗಿಲ್ಲ ಅಗ್ರಜ. ಅದೇ 2 ಕತ್ತೆ ತಗೊಂಡು ನೀವು ಕಾಯ್ತಾ ಇದ್ರೆ ಕತ್ತೆ ಕಾಯೋ ಜನನೇ ಮೇಲೂ, ಮಕ್ಕಳಿಗೆ ಏನ್ ಬೇಕೋ ಅದು ತಂದು ಕೊಡ್ತಾರೆ. ನಿಮ್ಮಂತ ಹೌದು ಮನೆ ಅಗ್ರಜ, ಕಟ್ಟೋ ಜನರಿಂದ ಮಕ್ಕಳಿಗೆ ಸುಖ ಸಿಗಲ್ಲ. ಹೌದು ಅಗ್ರಜ. ಯಾರಾದ್ರೂ ಕತ್ತೆ ಕಾಯೋರು ಸಿಕ್ಕಿದ್ರೆ ಅವ್ರನ್ನ ಕೇಳಮ್ಮಿ, ಅವ್ರ ಮಕ್ಕಳನ್ನ ಕರೆದು ಕೇಳು, ನಿಮ್ಗೆ ದುಡ್ಡು ಕೊಡ್ತೀನಿ ನನ್ನ ಹತ್ರ ಬಂದ್ಬಿಡು ಮಗು ಅಂತ. ಅವ್ರು ಅವ್ರನ್ನ ಬಿಡಲ್ಲ. ಹೌದು ಅಗ್ರಜ, ಆಸೆಗಳಲ್ಲೇ ಆಸೆಗಳಿಗೆ ಕೊಂದಿದ್ದೀರಿ ಮಕ್ಕಳಿಗೆ ನೀವು. ಹೌದು ಹೌದು ಮಕ್ಕಳ ಅಗ್ರಜ. ಆಸೆಗಳನ್ನ ಬೆಳೆಸ್ಬೇಕು, ನಮ್ಮ ಆಸೆಗಳನ್ನ ಕೊಲ್ಲಬೇಕು. ಕೊಲ್ಲೋ ಟೈಮ್ ಅಲ್ಲಿ ಕೊಲ್ಲಬೇಕು, ಬೆಳೆಸೋ ಟೈಮ್ ಅಲ್ಲಿ ಬೆಳೆಸ್ಬೇಕು. ಮಕ್ಕಳು ಕೇಳಿದ್ದೆಲ್ಲ ಕೊಡಿಸ್ಬೇಕು. ಹೌದು ಅವಾಗ ಹೌದು. ಅವ್ರಿಗೆ ನಮ್ ತಂದೆ ತಾಯಿ ಎಷ್ಟು ಕಷ್ಟದಲ್ಲೂ ನಮಗ್ ಕೊಟ್ಟಿದ್ದಾರೆ ಅನ್ನಿಸ್ಕೋತೀರಿ. ಇಂಥ ಅಂದ್ರೆ ನಾವು ಅಷ್ಟು ಜೀವನದಲ್ಲಿ ದೊಡ್ಡ ಟಾರ್ಗೆಟ್ ಕೇಳ್ತಾರಲ್ಲ ಏನು ಅಗ್ರಜ ನಿಮ್ದು ಅವರು. ಫಲ ಕೊಡ ಜಮೀನ್ ಮಾರದಂತೆ, ಫಲ ಕೊಡದೆ ಇರೋ ಮನೇಲಿ ವಾಸನಂತೆ. ಅಬ್ಬಬ್ಬಬ್ಬ ಎಷ್ಟು ಅಪ್ರಾಕೃತಿಕ ಕಣೋ ನೀವು. ಇಲ್ಲ ಅಗ್ರಜ, ಅದರಲ್ಲಿ ಆಳ್ ಬಿದ್ದಿತ್ತು ಜಮೀನು, ನಾವು ಅವಾಗ ಆಳು ಯಾಕ್ ತಗೊಂಡಿದ್ದು. ಬೀಳುತ್ತೆ? ಮೊದಲನೇದಾಗಿ ನೀವು ಇಷ್ಟು ಮಾರಿದ್ರು ಸಾಲ ಮಾಡ್ಬೇಕಾದ ಪರಿಸ್ಥಿತಿ ಬಂದಿದೆ. ಹೌದು ಹೌದು ಅಗ್ರಜ, ಸತ್ಯ ಮಾತ್ಮ ಅದು. ಇದನ್ನ ಹಾಕ್ತೀನಿ, 10 ಜನಕ್ಕೆ ಬುದ್ಧಿ ಬರ್ಲಿ. ಅಗ್ರಜ ನಾನು ಈಗ ಯಾರ ಹತ್ರ ನನ್ನ ಮಾತಾಡ್ತಾ ಇದ್ರೆ ಮನ್ಸಲ್ಲಿ ಅವ್ರಿಗೆ ಒಂಥರ ಒಡೆದ್ ಬಿಡೋಣ ಅನ್ನೋ ಭಾವನೆ ಇತ್ತೀಚೆಗೆ ಬರ್ತಾ ಇದೆ. ಅಗ್ರಜ ಅಂತ ಮಾತಾಡ್ತಾ ಇದ್ದೀನಿ, ನನ್ನ ಒಡೆದು ಬಿಡ್ಬೇಕು ಅನ್ಸುತ್ತಾ? ಆತರ ಅಂತಲ್ಲ ಅಗ್ರಜ, ಈಗ ಯಾರ ಹತ್ರ ಕ್ಯಾಶುವಲ್ ಆಗಿ ಎದುರು ಬದ್ರು ಮಾತಾಡ್ಬೇಕಾದ್ರೆ ಅಗ್ರಜ ಪದ ಕಲಿಸಿದ್ ನಿನ್ಗೆ ಎಷ್ಟು ಚೆನ್ನಾಗಿದೆಯಾ ಈ ಮಾತು. ಅಗ್ರಜ, ಇದು ನನ್ನ ಮಗಳು ಗುರುಕುಲ ಮಾಧ್ಯಮದಲ್ಲಿ ಓದ್ತಾ ಇದ್ದಾಳೆ, ಅಲ್ಲಿ ಇದನ್ನ ಅಲ್ಲಿ ಹೋದ್ರೆ ಜೈ ಶ್ರೀರಾಮನ್ ಬೇಕು ಮತ್ತೆ ಅವರ ಹತ್ರ ನಿನ್ನ ಬಗಿನಿ ಬಗಿನಿ ಅಂತ ಮಾತಾಡ್ಬೇಕಾ? ಆ ತರ ಅಂತಲ್ಲ ಅಗ್ರಜ, ಇಲ್ಲಿ ಅದು ವಾಡಿಕೆ ಆಗ್ಬಿಟ್ಟಿದೆ ನನಗೆ ಎಲ್ಲ. ಓಕೆ ತಾಯಿ, ಅದಿರ್ಲಿ, ಇದನ್ನ ಹಾಕ್ತಾ ಇದ್ದೀನಿ ನಾನು ಫೇಸ್ಬುಕ್ಗೆ. ಆಯ್ತು ಅಗ್ರಜ ಅಗ್ರಜ ಅಗ್ರಜ, ಸಾರಿ, ಇದಕ್ ನೀವೇ ಹೇಳ್ಬೇಕು ಅಗ್ರಜ ಏನ್ ಸಂಸ್ಕೃತ ಮಾಡ್ಬೇಕು ಅಂತ. ಭಾಷೆ ಅಲ್ಲಮ್ಮಿ, ಅದು ಸಂಸ್ಕೃತಿ ಇದೆಯಲ್ಲ, ಅದು ಭಾಷೆ ಅಲ್ಲ, ಅದು ಅದು ನಡೆ, ಅದು ನುಡಿ ಅಲ್ಲ. ಕನ್ನಡನು ಅಷ್ಟೇ, ಅದು ನಡೆ ನುಡಿ ಅಲ್ಲ. ನಡೆ ನಡೆದದ್ದನ್ನ ಹೇಳುವ ರೀತಿ ಇದೆಯಲ್ಲ, ಅದು ನುಡಿ. ಹೌದು ಅಗ್ರಜ, ಅಷ್ಟು ಸಾಲ ಮಾಡದೆ ಬದುಕೋದನ್ನ ಕಲ್ತ್ಕೋ. ನಿನ್ ಮಕ್ಕಳು ಹೇಳಿದ ಮಾತು ಕೇಳಲ್ಲ, ನಿನ್ ಮಕ್ಕಳು ಒಳ್ಳೆಯವರು. ಯಾರು ಹೇಳಿದ ಮಾತು ಇನ್ನೊಬ್ರು ಕೇಳಬೇಕು ಅನ್ಕೋತಾರೋ ಅವ್ರು ಕೆಟ್ಟವ್ರು. ನಾನು ಹೇಳಿದ ಮಾತು ಇನ್ನೊಬ್ರು ಕೇಳಬೇಕು ಅನ್ನೋ ಭಾವನೆ ಇದೆಯಲ್ಲ, ಅದು ಕೆಟ್ಟತನ. ಅಗ್ರಜ, ಇದು ಒಂದು ಒಂದು 15-20 ದಿನದಿಂದ ನನ್ ಮನ್ಸಲ್ಲಿ ಮಾತಾಡ್ತಾ ಇದ್ರೆ ಅವ್ರಿಗೆ ಒಳಿದ್ ಬಿಡೋಣ ಇದ್ದಕ್ಕಿದ್ದಂಗೆ ಬಂದ್ಬಿಡುತ್ತೆ. ಯಾಕ ಆ ಭಾವನೆ ಬರ್ತಾ ಇದೆ ಅಂದ್ರೆ ಅಂತ. ಆಸೆ ಕೋಪಕ್ಕೆ ಮೂಲ ಅಂತ. ನಿನ್ನಲ್ಲಿರೋ ಆಸೆ ಮನೆ ಕಟ್ಟಬೇಕು ಅನ್ನೋ ಆಸೆಗೆ ಸಾಲ ಮಾಡೋ ಪರಿಸ್ಥಿತಿ ಬಂದಿದೆಯಲ್ಲ, ಅದು ಕೋಪ ಬರುಸ್ತಾ ಇದೆ. ಯಾರು ಸಿಕ್ಕಿದ್ರೆ ಅವ್ರ ಮೇಲೆ ಕೋಪ ಬರುತ್ತೆ ನಿಂಗೆ. ಅಗ್ರಜ, ನಿಮ್ ತಾಯಿ ಉಳಿಸ್ಕೊಂಡು ಬಂದಿದ್ರು ಸ್ವಲ್ಪ ಆಸ್ತಿ ಪಾಸ್ತಿ, ಹೌದು ಅದನ್ನೆಲ್ಲ ಹೌದು, ತೆಗಿಬಿಟ್ರಿ ನೀವು ಈ ರೀತಿ ಮಾಡ್ಕೊಂಡು. ಅಯ್ಯಮ್ಮ ಒಂದೇ ಆಧಾರ, ಅಯ್ಯಮ್ಮ ಹೌದು ಬದುಕಿರೋದ್ರೊಳಗಡೆ ಏನ್. ಇವಾಗ ಅಯ್ಯಮ್ಮನ ದುಡ್ಡನ್ನ ನಿನ್ ಬ್ಯಾಂಕ್ ಅಲ್ಲಿ ಇಟ್ಟರೆ ಇಂಟ್ರೆಸ್ಟ್ ಎಷ್ಟು ಬರುತ್ತೋ? ಅಟ್ ಲೀಸ್ಟ್ 25,000 ಬರುತ್ತಲ್ಲೇನೋ. ಹೌದು ಅಗ್ರಜ, ಮತ್ತೆ ಆ 25,000 ಬ್ಯಾಂಕ್ ಇಂದ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಇಡ್ಬೇಕು. ಮತ್ತೆ ಬೇರೆಯವ್ರಿಗೆ ಬಡ್ಡಿ ಕೊಡಬಾರ್ದು, ಮ್ಯೂಚುವಲ್ ಫಂಡ್ ಹಾಕ್ಬಾರ್ದು, ಶೇರ್ ಮಾರ್ಕೆಟ್ ಮಾಡಬಾರ್ದು, ಚೀಟಿ ಫಂಡ್ ಹಾಕ್ಬಾರ್ದು. ನೀನ್ ಆ 25,000 ಬರೋ ತರ ಬ್ಯಾಂಕ್ ಅಲ್ಲಿ ಹಾಕಿದ್ಯಾ ಅಂದ್ರೆ ಆ ಬ್ಯಾಂಕ್ ನಿನಗೆ ದುಡ್ಡು ಕೊಡುತ್ತೆ, ಪ್ರತಿ ತಿಂಗಳು ನೀನ್ ಕೊಡಂಗಿಲ್ಲ. ಅದನ್ನ ಮಾಡದ್ ಬಿಟ್ಟು ಹುಡುಗಾಟ ಆಡ್ತಾ ಇದೀಯ ಬಿಡಮ್ಮಿ ನೀನು. ಇಲ್ಲ ಇಲ್ಲ ಅಗ್ರಜ, ನಾನು ಸತ್ಯ ಹೇಳ್ತಾ ಇದ್ದೀನಿ ನಿಮ್ಮತ್ರ ಮುಚ್ಚು ಮರೆ ಸತ್ಯ ಹೇಳಿ ಪ್ರಯೋಜನ? ಇವಾಗ ನೀನ್ ಮತ್ತೆ ಮಾಡದ್ ಮಾಡೇ ಮಾಡ್ತೀಯ ಸಾಲ.
ಇಲ್ಲ ಇಲ್ಲ ಅಗ್ರಜ, ನಾನು ಇರೋದ್ರಲ್ಲೇ ಇವಾಗ ಸರಿ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ, ಬೇರೆ ನಾನು ಯಾವ ಊರ್ ನಿಂದು? ಅಗ್ರಜ ತುಮಕೂರು. ತುಂಬಾ ಒಳ್ಳೇದಾಗ್ಲಿ, ಇದನ್ನ ಹಾ ಅಗ್ರಜ, ಹಾಕ್ಬೋದಾ? ಹಾಕಿ ಅಗ್ರಜ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಆಯ್ತು ಆಯ್ತು.